ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೋಡ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತು ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಡ್ರಿ ಯಾವ ಥರನಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಹಾಯದಿಂದ ನಾವೇನಪ್ಪ ಅಂದರೆ ಆಡಳಿತವನ್ನು ಇನ್ನೂ ಪರಿಣಾಮಕಾರಿಯಾಗಿ ಮಾಡಬಹುದು ಅಂದರೆ ಎಫೆಕ್ಟಿವ್ ಆಗಿ ನಾವು ಅಡ್ಮಿನಿಸ್ಟ್ರೇಷನನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಡ್ರಿ ಇದು ನಥಿಂಗ್ ಬಟ್ ಏನಪ್ಪ ಅಂದರೆ ಇ ಗವರ್ನೆನ್ಸ್ ಅಂದರೆ ಈಗ ಈ ಆಡಳಿತ ಅಂತ ಏನು ಕರಿತೀವಲ್ಲ ಈ ಆಡಳಿತಕ್ಕೆ ಇನ್ನೊಂದು ಹೆಸರು ಏನು ಕೊಟ್ಟಿದ್ದಾರೆ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಅಂತ ಕೊಟ್ಟಿದ್ದಾರೆ ನೋಡ್ರಿ ಈ ಗವರ್ನೆನ್ಸ್ ಇರ್ಬೋದು ಜೊತೆಗೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ಸೈನ್ಸನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಅಂದರೆ ಸೈಂಟಿಫಿಕ್ ವೇದಲ್ಲಿ ಸರ್ವೇಸನ್ನು ಮಾಡೋದ್ರಿಂದ ಏನಪ್ಪ ಅಂದರೆ ಟೈಮ್ ಏನು ಉಳಿಯುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಈಗೇನು ಮಾಡ್ತಿದ್ವಿ ಅಂದರೆ ಲ್ಯಾಂಡ್ ರೆಕಾರ್ಡ್ಸನ್ನು ಕಂಪ್ಯೂಟರೈಸೇಷನ್ ಮಾಡ್ತಿದ್ವಿ ಇದರಿಂದ ಏನಪ್ಪ ಅಂದರೆ ನಮಗೆ ಯಾವುದೇ ಲ್ಯಾಂಡ್ ರೆಕಾರ್ಡ್ಸ್ ಬೇಕಂದರೆ ಈಸಿಯಾಗಿ ಆಕ್ಸಸ್ ಸಿಗುತ್ತೆ ಜೊತೆಗೆ ಅದನ್ನು ನಾವು ಸ್ಯಾಟಲೈಟ್ ಯೂಸ್ ಮಾಡಿಕೊಂಡು ಅಥವಾ ಡ್ರೋನ್ ಯೂಸ್ ಮಾಡ್ಕೊಂಡು ಸರ್ವೆ ಮಾಡೋದ್ರಿಂದ ನಮಗೆ ಅಕ್ಯುರೇಸಿ ಕೂಡ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಅಂತಂದರೆ ಯಾವ ಥರನಾಗಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸ್ಕೊಂಡು ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ಇದೆಯಲ್ಲ ಅದನ್ನ ಯಾವ ಥರನಾಗಿ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಹಾಗಾಗಿ ನೋಡ್ರಿ ಮೊದಲನೇ ಟಾಪಿಕನ್ನು ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಇ ಗವರ್ನೆನ್ಸನ್ನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಇ ಗವರ್ನೆನ್ಸನ್ನು ನಾ ಏನಂತ ಬರಿಬೋದಪ್ಪ ಅಂದರೆ ಕನ್ನಡದಲ್ಲಿ ಇ ಆಡಳಿತ ಅಂತ ಬರಿಬೋದು ಸೋಡ್ರಿ ಈ ಆಡಳಿತ ಅಂದ್ರೆ ಏನಪ್ಪ ಅಂದರೆ ಮಾಹಿತಿ ಮತ್ತು ತಂತ್ರಜ್ಞಾನ ಏನಿದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಏನಿತ್ತಲ್ಲ ಅದನ್ನ ಬಳಸ್ಕೊಂಡು ನಾವೇನು ಮಾಡ್ಬೋದಪ್ಪ ಅಂದರೆ ಸರ್ಕಾರದ ಸೇವೆಗಳನ್ನು ಒದಗಿಸ್ಬೋದು ಸೋಡ್ರಿ ಇನ್ಫಾರ್ಮೇಶನ್ ಟೆಕ್ನಾಲಜಿನ ಬಳಸ್ಕೊಂಡು ನಾವೇನು ಮಾಡ್ಬೋದು ಅಂದರೆ ಸರ್ಕಾರದ ಸೇವೆಗಳನ್ನು ಒದಗಿಸ್ಬೋದು ಜೊತೆಗೆ ನೋಡ್ರಿ ಸರ್ಕಾರದ ವಿವಿಧ ಇಲಾಖೆಗಳ ಮಧ್ಯೆ ಏನಪ್ಪ ಅಂದ್ರೆ ಈ ಒಂದು ಏನು ಮಾಹಿತಿ ಇರುತ್ತಲ್ಲ ಮಾಹಿತಿಯನ್ನು ಎಕ್ಸ್ಚೇಂಜ್ ಮಾಡ್ಬೋದು ಅಂದರೆ ಒಬ್ರಿಗೊಬ್ರು ತಿಳಿಸ್ಬೋದು ಜೊತೆಗೆ ಈಗಿರುವಂತ ಸೇವೆಗಳು ಈಗ ಏನು ಸರ್ಕಾರ ಸೇವೆಗಳನ್ನು ಒದಗಿಸ್ತಿದಿಲ್ಲ ಅದನ್ನ ಡಿಜಿಟಲೈಸೇಷನ್ ಮಾಡ್ಬೋದು ಅಥವಾ ಕಂಪ್ಯೂಟರೈಸೇಷನ್ ಮಾಡಬಹುದು ಜೊತೆಗೆ ಹಳೆ ಇರುವಂತಹ ಸೇವೆಗಳನ್ನ ನಾವೇನಪ್ಪ ಅಂದರೆ ಇಂಟಿಗ್ರೇಷನ್ ಅಥವಾ ಸಮಗ್ರತೆಯನ್ನ ಮಾಡಬಹುದು ಈ ಆಡಳಿತ ಅಂದ್ರೆ ಏನಂದ್ರೆ ನಾವು ಮಾಹಿತಿ ಮತ್ತು ತಂತ್ರಜ್ಞಾನ ಅಥವಾ ಇನ್ಫಾರ್ಮೇಶನ್ ಕಮ್ಯುನಿಕೇಷನ್ ಟೆಕ್ನಾಲಜಿನ ಬಳಸ್ಕೊಂಡು ಏನು ಮಾಡ್ಬೋದು ಅಂದ್ರೆ ಜನರಿಗೆ ಸುಲಭವಾಗಿ ಸೇವೆಗಳನ್ನು ಒದಗಿಸೋದು ಜೊತೆಗೆ ಸರ್ಕಾರದ ಮಧ್ಯೆ ಯಾವುದಾದ್ರೂ ಮಾಹಿತಿ ಬೇಕಾದರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಅದನ್ನು ಕೂಡ ಒದಗಿಸೋದು ಜೊತೆಗೆ ಈಗಿರುವ ಒಂದು ಯೋಜನೆಗಳ ಜೊತೆ ಜೊತೆಗೆ ಹಳೆಯ ಯೋಜನೆಗಳನ್ನು ಕೂಡ ಏನಪ್ಪ ಅಂದರೆ ಸಮಗ್ರವಾಗಿಸಿ ಇಂಟಿಗ್ರೇಟ್ ಮಾಡಿ ಏನಪ್ಪ ಅಂದರೆ ಮಾಹಿತಿಯನ್ನು ಒದಗಿಸೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇ ಗವರ್ನೆನ್ಸ್ ಅಂತ ಕರಿತೀವಿ ಅಥವಾ ಇ ಆಡಳಿತ ಅಂತ ಕರಿತೀವಿ ನೋಡ್ರಿ ಈ ಒಂದು ಮೂರು ಏರಿಯಾದಲ್ಲಿ ಅಥವಾ ತ್ರೀ ಏರಿಯಾಸ್ನಲ್ಲಿ ನಾವೇನು ಮಾಡ್ಬೋದು ಅಂದರೆ ಈ ಆಡಳಿತವನ್ನು ನೋಡಬಹುದು ಫಸ್ಟ್ ಏನಂದರೆ ಪಬ್ಲಿಕ್ ಮತ್ತು ಸಿವಿಲ್ ಸೊಸೈಟಿ ನಾವೇನು ಅಂದರೆ ಸಾರ್ವಜನಿಕ ಆಡಳಿತದ ಅಧಿಕಾರಿಗಳೇನಿದ್ದಾರೆ ಸಾರ್ವಜನಿಕ ಆಡಳಿತವನ್ನು ಕೊಡುವಂಥ ಅಧಿಕಾರಿಗಳು ಮತ್ತೆ ಸಿವಿಲ್ ಸೊಸೈಟಿ ನಾಗರಿಕ ಸೊಸೈಟಿಗಳ ಮಧ್ಯೆ ಅಥವಾ ಸಮಾಜದ ಮಧ್ಯೆ ಇರುವಂಥ ಒಂದು ಸಂಬಂಧಕ್ಕೋಸ್ಕರ ಈ ಆಡಳಿತ ಬೇಕಾಗುತ್ತೆ ಜೊತೆಗೆ ನೋಡಿರಿ ಈ ಪಬ್ಲಿಕ್ ಅಥಾರಿಟೀಸ್ ಅಂದರೆ ಸಾರ್ವಜನಿಕ ಆಡಳಿತವನ್ನು ಏನು ಕೊಡ್ತಾರಲ್ಲ ಅವರು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಒಬ್ಬರು ನೋಡಿರಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ರೆ ಇನ್ನೊಬ್ರು ಏನಪ್ಪ ಅಂದರೆ ಡಿ ಸಿ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಏನೇ ಮಾಹಿತಿ ಬೇಕಂದರೂ ನಮಗೆ ಬೇಗ ಸಿಗೋದಿಲ್ಲ ಅದೇ ಈ ಗವರ್ನೆನ್ಸ್ ಇದ್ದರೆ ನಾವೇನು ಮಾಡ್ಬೋದು ಅಂದರೆ ಜಸ್ಟ್ ಒಂದು ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂದರೆ ಪ್ರಜಾತಂತ್ರದ ಬೇರೆ ಬೇರೆ ಹಂತಗಳೇನಿದೆ ಬೇರೆ ಬೇರೆ ಹಂತದಲ್ಲಿ ನಾವೇನು ಕೆಲಸ ಮಾಡ್ತಿದ್ವಿ ಅಲ್ಲ ಅಲ್ಲೂ ಕೂಡ ಏನಂದರೆ ಈಗ ಆಡಳಿತ ಬೇಕಾಗುತ್ತೆ ಇನ್ನು ಮೂರನೇದಾಗಿ ಪ್ರಮುಖವಾಗಿ ಏನಪ್ಪ ಅಂದರೆ ನಾಗರಿಕರಿಗೆ ಸೇವೆಗಳನ್ನು ಒದಗಿಸೋದಕ್ಕೆ ಈಗ ನೋಡಿರಿ ನಾಗರಿಕರಿಗೆ ನಾವೇನಪ್ಪ ಅಂದರೆ ಸೇವೆಗಳನ್ನು ಒದಗಿಸೋದಕ್ಕೆ ಈ ಆಡಳಿತ ತುಂಬ ಪ್ರಮುಖವಾಗಿರುತ್ತೆ ಹಾಗಾದರೆ ನಮಗೆ ಈ ಆಡಳಿತ ಯಾಕೆ ಬೇಕು ಅಂತ ಒಂದು ಕ್ವಶನ್ ನೀವನ್ನ ನೋಡಿಕೊಂಡ್ರೆ ಒಂದು ಕ್ವಶನನ್ನು ನೀವು ಅರೈಸ್ ಮಾಡಿಕೊಂಡ್ರೆ ಈ ಆಡಳಿತ ಯಾಕೆ ಬೇಕು ಅಂತಂದರೆ ಮೊದಲನೇ ಕಾರಣ ನೋಡ್ರಿ ಮುಂಚೆ ಏನಿತ್ತಪ್ಪ ಅಂದರೆ ಆಡಳಿತ ತುಂಬ ಕಷ್ಟವಾಗಿತ್ತು ಈಗ ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ಬರದ್ದು ಏನಪ್ಪ ಅಂದರೆ ಲ್ಯಾಂಡ್ ರೆಕಾರ್ಡನ್ನು ಕೊಡಬೇಕಂದ್ರೆ ಅವ್ರೇನು ಏನು ಮಾಡಬೇಕಂದ್ರೆ ಒಂದು ಫೈಲ್ ಹೋಗಿ ಅಲ್ಲಿ ಅದನ್ನು ಸರ್ಚ್ ಮಾಡಿ ಲ್ಯಾಂಡ್ ರೆಕಾರ್ಡ್ಸನ್ನು ಕೊಡಬೇಕಾಗತ್ತೆ ಅದೇ ನೋಡಿರಿ ನೀವು ಅದನ್ನು ಕಂಪ್ಯೂಟರೈಸೇಷನ್ ಮಾಡಿಬಿಟ್ರೆ ಸಿಂಪಲ್ ನೀವೇನಪ್ಪ ಅಂದರೆ ಒಂದು ಕ್ಲಿಕ್ ಮಾಡೋದ್ರ ಮೂಲಕ ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ಈಸಿಯಾಗಿ ಲ್ಯಾಂಡ್ ರೆಕಾರ್ಡನ್ನು ಕೊಡಬಹುದು ಅಂದರೆ ಸರ್ಕಾರಕ್ಕೆ ಆಡಳಿತ ನಡೆಸೋಕೆ ಏನಪ್ಪ ಅಂದ್ರೆ ತುಂಬ ಕಷ್ಟ ಆಗಿತ್ತು ಯಾಕಂದರೆ ಪೇಪರ್ ವರ್ಕ್ ಜಾಸ್ತಿ ಆಗಿತ್ತು ಅದನ್ನು ಸುಲಭ ಮಾಡೋದಕ್ಕೋಸ್ಕರ ಏನಪ್ಪ ಅಂದರೆ ಈ ಆಡಳಿತ ಬೇಕಾಯಿತು ಇದ್ರ ಜೊತೆಗೆ ಏನಂದ್ರೆ ಜನರಿಂದನೂ ಕೂಡ ಏನಂದ್ರೆ ತುಂಬ ಬೇಡಿಕೆ ಇತ್ತು ಸರ್ಕಾರ ಏನೋ ಒಂದು ಕೆಲಸ ಮಾಡುತ್ತೆ ಅದರಿಂದ ನಮಗೆ ಏನಪ್ಪಾ ಅಂದ್ರೆ ಆಡಳಿತ ಸುಧಾರಣೆ ಆಗುತ್ತೆ ಅನ್ನೋ ಒಂದು ಬೇಡಿಕೆ ಇತ್ತು ಆ ಬೇಡಿಕೆಯನ್ನು ಪೂರೈಕೆ ಮಾಡೋದಕ್ಕೋಸ್ಕರ ನೋಡ್ರಿ ಸಾರ್ವಜನಿಕರ ಬೇಡಿಕೆಯನ್ನು ಪೂರೈಕೆ ಮಾಡೋದಕ್ಕೋಸ್ಕರ ಈ ಆಡಳಿತ ಜಾರಿಗೆ ಬರುತ್ತೆ ನೆಕ್ಸ್ಟ್ ನೋಡ್ರಿ ಈ ಆಡಳಿತದ ನಾವು ಬೇರೆ ಬೇರೆ ಅರ್ಥಗಳನ್ನು ನೋಡೋದಾದ್ರೆ ಮೊದಲೇದಾಗಿ ಏನಪ್ಪ ಅಂದರೆ ಈ ಆಡಳಿತವನ್ನು ನಾವು ಏನಂತ ಕ್ಲಾಸಿಫೈ ಮಾಡ್ಬೋದು ಅಂದರೆ ಬೇರೆ ಅರ್ಥದಲ್ಲಿ ನೋಡೋದಾದರೆ ಈ ಅಡ್ಮಿನಿಸ್ಟ್ರೇಷನ್ ಅಂತಲೂ ಕೂಡ ಕರಿಬಹುದು ಈ ಆಡಳಿತ ಅಥವಾ ಈ ಅಡ್ಮಿನಿಸ್ಟ್ರೇಷನ್ ಅಂತ ಕರಿಬಹುದು ಡ್ರಿ ಈ ಅಡ್ಮಿನಿಸ್ಟ್ರೇಷನನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಅಂದರೆ ಈಗಿರುವಂಥ ಸಿಸ್ಟಮನ್ನು ನಾವೇನು ಮಾಡ್ಬೋದು ಅಂದರೆ ಮಾಡರ್ನೈಸ್ ಮಾಡ್ಬೋದು ಅಂದರೆ ಇನ್ನೂ ಕೂಡ ಏನಪ್ಪ ಅಂದರೆ ಹೆಚ್ಚಿನದಾಗಿ ಮಾಡನೈಸೇಷನನ್ನು ಮಾಡ್ಬೋದು ಜೊತೆಗೆ ಏನು ಮಾಡ್ಬೋದು ಅಂದರೆ ನಾವಿಲ್ಲಿ ಡಾಟಾ ರೆಪಾಸಿಟ್ರೀಸನ್ನ ಕ್ರಿಯೇಟ್ ಮಾಡ್ಬೋದು ಸೊಡ್ರಿ ಡಾಟಾ ರೆಪಾಸಿಟ್ರೀಸ್ ಅಂದರೆ ಏನಂತ ನೀವು ಕನ್ಫ್ಯೂಸ್ ಆಗಬೇಡ್ರಿ ಸೊ ಡಾಟಾ ರೆಪೋಸಿಟ್ರೀಸ್ ಅಂದರೆ ಏನಪ್ಪಾ ಅಂದರೆ ಸೊ ಒಂದು ಸಿಸ್ಟಮ್ ಇರುತ್ತೆ ಇದೊಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಇರುತ್ತೆ ಸೊ ಇಲ್ಲೇನು ಮಾಡೋದಂದರೆ ನಾವು ಎಲ್ಲ ಡಾಟಾವನ್ನು ಅಥವಾ ದತ್ತಾಂಶವನ್ನು ಏನು ಮಾಡೋದಂದ್ರೆ ಸ್ಟೋರ್ ಮಾಡೋದು ಒಂದು ಸೆಂಟ್ರಲೈಝಡ್ ಸಿಸ್ಟಮನ್ನು ಮಾಡಿ ಅಲ್ಲಿ ಎಲ್ಲ ದತ್ತಾಂಶವನ್ನು ಸ್ಟೋರ್ ಮಾಡೋದು ಅದರಿಂದ ನಾವೇನಪ್ಪ ಅಂದರೆ ಈಸಿಯಾಗಿ ಡಾಟಾವನ್ನು ಆ್ಯಕ್ಸಸ್ ಮಾಡೋದು ಈಗ ಫಾರ್ ಎಕ್ಸಾಂಪಲ್ ನೋಡಿರಿ ನೀವು ಎಲ್ಲೇ ಗವರ್ನೆನ್ಸನ್ನು ನೋಡಿದಾಗ ಅಥವಾ ಆಫೀಸಿಗೆ ಹೋದಾಗ ಏನಾಗುತ್ತೆ ಅಂದರೆ ಬೇರೆ ಬೇರೆ ಫೈಲ್ಗಳನ್ನು ಇಟ್ಟಿರ್ತಾರೆ ಯಾವುದೋ ಒಂದು ನೀವು ಏನಕ್ಕೆ ಕೇಳಿದರೆ ಹುಡುಕಾಟ ಜಾಸ್ತಿ ಆಗುತ್ತೆ ಅದ್ರ ಬದಲಾಗಿ ಏನಪ್ಪ ಅಂದರೆ ಡಾ ಡಾಟಾ ರೆಪೋಸಿಟ್ರೀಸನ್ನು ಮಾಡಿ ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ನಾವು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿ ಆ ಸಿಸ್ಟಮ್ ಅಲ್ಲಿ ಅಂದ್ರೆ ಸೆಂಟ್ರಲೈಸ್ ಸಿಸ್ಟಮ್ ಕ್ರಿಯೇಟ್ ಮಾಡಿ ನಮ್ಗೆ ಯಾವ ದತ್ತಾಂಶ ಬೇಕಲ್ಲ ಅದನ್ನ ಈಸಿಯಾಗಿ ಪಡ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡಾಟಾ ಡೆಪಾಸಿಟ್ರೀಸ್ ಅಂತ ಕರಿತೀವಿ ಇದಾದ್ಮೇಲೆ ನೋಡಿರಿ ನೆಕ್ಸ್ಟ್ ಎರಡನೇದು ಏನಂತ ಕರಿಬೋದಪ್ಪ ಅಂದ್ರೆ ಇ ಸರ್ವಿಸ್ ಅಂತ ಕರಿಬಹುದು ಸೊ ಇಲ್ಲಿ ನೆಕ್ಸ್ಟ್ ಏನಂತ ಅಂದರೆ ಇ ಸರ್ವಿಸ್ ಅಂತ ಕರಿಬಹುದು ಸೊ ಇ ಸರ್ವಿಸ್ ಅಂದ್ರೆ ಏನು ಮಾಡೋದಂದ್ರೆ ಸರ್ಕಾರ ಏನು ಮಾಡೋದಂದ್ರೆ ತನ್ನ ಸೇವೆಗಳನ್ನು ಆನ್ಲೈನ್ ಮೂಲಕ ಒದಗಿಸುವುದು ಯಾರಿಗೆ ಆನ್ಲೈನ್ ಮೂಲಕ ಒದಗಿಸೋದಂದರೆ ಸಾರ್ವಜನಿಕರಿಗೆ ಅಥವಾ ನಾಗರಿಕರಿಗೆ ಆನ್ಲೈನ್ ಮೂಲಕ ಒದಗಿಸೋದಕ್ಕೆ ನಾವು ಇ ಸರ್ವಿಸಸ್ ಅಂತ ಕರಿತೀವಿ ಅಥವಾ ಇ ಸೇವೆಗಳಂತ ಕರಿತೀವಿ ಇದನ್ನ ಮಾಡುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸರ್ಕಾರವನ್ನು ಜನರ ಹತ್ರ ಒಯ್ಯುವಂಥ ಮುಖ್ಯ ಉದ್ದೇಶವನ್ನು ಯಾವುದಾಗಿರುತ್ತೆ ಅಂದರೆ ಇ ಸೇವೆಗಳಾಗಿರುತ್ತೆ ಅಂದರೆ ಈಗ ಸರ್ಕಾರ ಏನು ಸೇವೆಗಳು ಕೊಡ್ತಿದೆಯಲ್ಲ ಅದನ್ನು ಜನರಿಗೆ ತಲುಪಿಸೋದು ಮತ್ತೆ ಸರ್ಕಾರನೇ ಜನರ ಹತ್ರ ಹೋಗೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಇ ಸೇವೆಗಳಂತ ಕರಿತೀವಿ ಸೊಡ್ರಿ ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ಏನಿದೆ ಅಂದರೆ ಇ ಡೆಮೋಕ್ರಸಿ ಅಥವಾ ಈ ಡೆಮೋಕ್ರಸಿ ಅಥವಾ ಈ ಪ್ರಜಾಪ್ರಭುತ್ವ ಅಂತ ಕರಿಬೋದು ಸೊ ಇಲ್ಲಿ ಏನ್ ಮಾಡೋದಂದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಜನರನ್ನ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಗವಹಿಸುವಂಗೆ ಮಾಡೋದು ಈಗ ಏನು ನೋಡ್ರಿ ನಾಗರಿಕ ಸೊಸೈಟಿಗಳೇನಿರುತ್ತಲ್ಲ ಅವ್ರನ್ನ ಏನು ಮಾಡೋದಪ್ಪ ಅಂದ್ರೆ ಭಾಗವಹಿಸಂಗ್ ಮಾಡೋದು ಫಾರ್ ಎಕ್ಸಾಂಪಲ್ ನೋಡ್ರಿ ಏನೋ ಒಂದು ಪ್ರೊಜೆಕ್ಟನ್ನು ಮಾಡ್ತಿರ್ತಾರೆ ಈ ಪ್ರೊಜೆಕ್ಟ್ ಬಗ್ಗೆ ಏನು ಮಾಡೋದಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಅವರ ವೆಬ್ಸೈಟ್ ಏನು ಮಾಡ್ಬೋದು ಅಂದ್ರೆ ಪೋಲಿಂಗ್ ಆಪ್ಷನ್ ಇರ್ಬೋದು ಪೋಲಿಂಗ್ ಆಪ್ಷನ್ ಅಂದ್ರೆ ಆ ಪ್ರೊಜೆಕ್ಟ್ ಮೇಲೆ ಕ್ವಶನ್ ಅನ್ನ ಕೇಳೋದು ಈ ಪ್ರೊಜೆಕ್ಟ್ ಮಾಡೋದ್ರಿಂದ ನಿಮಗೆ ಸಹಾಯವಾಗುತ್ತಾ ಇಲ್ವಾ ಈ ಪ್ರಾಜೆಕ್ಟ್ ಮಾಡೋದ್ರಿಂದ ಆಗುವಂತ ಪರಿಣಾಮಗಳೇನು ಇದರಿಂದ ಆಗುವಂತ ಪ್ರಯೋಜನಗಳೇನು ಈ ತರದ ಕ್ವಶನ್ಸ್ ಅನ್ನ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಈ ಡೆಮೋಕ್ರಸಿ ಅಂತ ಕರಿತೀವಿ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಜನರು ಕೂಡ ಏನಪ್ಪಾ ಅಂದ್ರೆ ಆಡಳಿತದ ವಿಷಯದಲ್ಲಿ ಏನಂದ್ರೆ ಹೆಚ್ಚೆಚ್ಚು ಭಾಗವಹಿಸ್ತಾರೆ ಸೊ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಡೆಮಾಕ್ರಸಿನ ಯಾಕೆ ತರಬೇಕು ನಾವು ಅಂತಂದ್ರೆ ನೋಡ್ರಿ ಇಲ್ಲಿ ಸರ್ಕಾರದಲ್ಲಿ ನಾವೇನಪ್ಪ ಅಂದ್ರೆ ಹೆಚ್ಚಿನ ಪಾರದರ್ಶಕತೆಯನ್ನು ತರಬಹುದು ಸೊಡ್ರಿ ಸರ್ಕಾರದಲ್ಲಿ ಹೆಚ್ಚಿನ ಪಾರದರ್ಶಕತೆ ತರ್ಬೋದು ಜೊತೆಗೆ ಏನು ಮಾಡ್ಬೋದು ಅಂದ್ರೆ ಸರ್ಕಾರವನ್ನ ಹೊಣೆಗಾರಿಕೆ ಆಗಿ ಮಾಡ್ಬೋದು ಅಂದ್ರೆ ಈಗ ಬೇಡದೇ ಇರುವಂತಹ ಪ್ರೊಜೆಕ್ಟನ್ನು ಮಾಡಿದರು ಮಾಡಿದ್ರು ಅಂದ್ರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಮೊನ್ನೆ ನೋಡಿದ್ರಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಏನಪ್ಪ ಅಂದ್ರೆ ಲ್ಯಾಂಡ್ ಸ್ಲೈಡ್ ಆಗ್ತಿದೆ ಅಂತ ಒಂದು ಎಕೋಸೆನ್ಸಿಟಿವ್ ಝೋನ್ ಅಲ್ಲಿ ಜನರ ಅಪೋಸ್ ಮಾಡಿದ್ರು ಪ್ರೊಜೆಕ್ಟ್ಗಳನ್ನು ಮಾಡಿದಾಗ ಅಲ್ಲಿ ಏನಾದರೂ ಭೂಕುಸಿತ ಉಂಟಾದಾಗ ನೋಡ್ರಿ ಜನರು ಏನು ಮಾಡ್ಬೋದು ಅಂದ್ರೆ ಸರ್ಕಾರವನ್ನ ಇಲ್ಲಿ ಹೊಣೆಗಾರಿಕೆ ಮಾಡುವಂತ ಕೆಲಸವೂ ಕೂಡ ಆಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಇ ಗವರ್ನೆನ್ಸ್ ಅಂತ ಕರಿತೀವಿ ಸೊ ನೋಡ್ರಿ ಈ ಗವರ್ನೆನ್ಸ್ ಅಥವಾ ಈ ಆಡಳಿತ ಅಂದ್ರೆ ಏನಂದ್ರೆ ಇಲ್ಲಿ ಸರ್ಕಾರ ಏನ್ ಮಾಡತ್ತಂದ್ರೆ ಈ ಒಂದು ಸೇವೆಯನ್ನ ಯೂಸ್ ಮಾಡಿಕೊಂಡು ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಏನಪ್ಪಾ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತವನ್ನ ಕೊಡುತ್ತೆ ಸೊ ಈ ಗವರ್ನೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಸರ್ಕಾರ ಏನ್ ಮಾಡುತ್ತಪ್ಪ ಅಂದ್ರೆ ಎಫೆಕ್ಟಿವ್ ಆಗಿ ಅಡ್ಮಿನಿಸ್ಟ್ರೇಷನ್ ಅನ್ನ ಕೊಡುತ್ತೆ ಸೊ ಯಾವ ತರನ ಕೊಡುತ್ತಂದ್ರೆ ನೋಡ್ರಿ ಗವರ್ಮೆಂಟ್ ಏನ್ ಮಾಡತ್ತಂದ್ರೆ ತನ್ನ ವೆಬ್ಸೈಟ್ ಅಲ್ಲಿ ಏನೇನೋ ಪಾಲಿಸೀಸ್ ಇದೆ ಅಥವಾ ಏನೇನೋ ಪ್ರೋಗ್ರಾಮ್ ಗಳಿದೆಯಲ್ಲ ಅದನ್ನ ಪಬ್ಲಿಷ್ ಮಾಡುತ್ತೆ ಸೊ ಈ ಪಾಲಿಸೀಸ್ ಮತ್ತೆ ಪ್ರೋಗ್ರಾಮ್ ಗಳನ್ನ ಪಬ್ಲಿಷ್ ಮಾಡೋದ್ರಿಂದ ಏನಾಗುತ್ತಂದ್ರೆ ಜನರು ಎಲ್ಲ ಪಾಲಿಸೀಸ್ ಮತ್ತು ಪ್ರೋಗ್ರಾಮ್ಸ್ಗಳನ್ನು ಓದ್ಕೋತಾರೆ ಸೊ ಅವು ಪ್ರೋಸ್ ಆ್ಯಂಡ್ ಕಾನ್ಸ್ ಏನಿರುತ್ತೆ ಅಂದರೆ ನೋಡಿರಿ ಅವುಗಳ ಒಂದು ಅಡ್ವಾಂಟೇಜಸ್ ಮತ್ತು ಡಿ ಡಿಸ್ಅಡ್ವಾಂಟೇಜಸ್ ಏನಿರುತ್ತಲ್ಲ ಆ ಡಿಸ್ಅಡ್ವಾಂಟೇಜಸ್ ಅನ್ನು ನೋಡಿಕೊಂಡು ಜನರು ಒಂದು ಏನು ಮಾಡ್ತಾರೆ ಅಂದರೆ ಒಪಿನಿಯನ್ನ ಕೊಡ್ತಾರೆ ಆ ಒಪಿನಿಯನ್ ಮೇಲೆ ಏನು ಮಾಡ್ಬೋದು ಅಂದರೆ ಸರ್ಕಾರ ಅದರ ಮೇಲೆ ಆ್ಯಕ್ಷನ್ಸನ್ನು ತೊಗೋಬೋದು ಇದರಿಂದ ಏನಾಗುತ್ತೆ ಅಂದರೆ ಸರ್ಕಾರ ಏನೇ ಒಂದು ಯೋಜನೆಗಳನ್ನು ಮಾಡ್ತಾ ಇದ್ರೆ ಅಲ್ಲೇನು ಮಾಡ್ಬೋದು ಅಂದರೆ ತುಂಬ ಸ್ಟ್ರಾಟಜಿಕ್ ಆಗಿ ಮಾಡ್ಬೋದು ಮತ್ತೆ ಡೆವಲಪ್ಮೆಂಟ್ ಗೋಲ್ಸನ್ನು ಕೂಡ ಏನಪ್ಪ ಅಂದರೆ ಈಸಿಯಾಗಿ ಅಚೀವ್ ಮಾಡ್ಬೋದು ನೆಕ್ಸ್ಟ್ ನೋಡ್ರಿ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ ಈ ಆಡಳಿತ ಈ ಆಡಳಿತ ಏನಿದೆ ಅದು ಭಾರತದಲ್ಲಿ ಯಾವಾಗ ಒರ್ಜಿನ್ ಆಯಿತು ಅಂದರೆ ಯಾವಾಗಿಂದ ಸ್ಟಾರ್ಟ್ ಆಯಿತು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೋಡ್ರಿ ಭಾರತದಲ್ಲಿ ಏನಪ್ಪ ಅಂದರೆ ಈ ಒಂದು ಈ ಆಡಳಿತ ಯಾವಾಗಿಂದ ಒರ್ಜಿನ್ ಆಯಿತು ಅನ್ನೋದನ್ನು ಡಿಸ್ಕಸ್ ಮಾಡೋಣ ಸೋಡ್ರಿ ಮೊದಲು ಈ ಆಡಳಿತ ಯಾವಾಗ ಪ್ರಾರಂಭ ಆಯ್ತಪ್ಪ ಅಂದರೆ ಭಾರತದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಬರುತ್ತೆ ಸೊ ಫಸ್ಟ್ ಟೈಮ್ ಇವ್ರು ತಂದಾಗ ಏನು ಅಂದರೆ ಇನ್ ಹೌಸ್ ಅಪ್ಲಿಕೇಶನ್ ಮ್ಯಾನೇಜ್ಮೆಂಟ್ ಅಂದರೆ ಸರ್ಕಾರದ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಸ್ ಏನಿದೆ ಅಥವಾ ಕೆಲವೊಂದಿಷ್ಟು ನಾವೇನಂತ ಹೇಳ್ತೀವಿ ಅಂದ್ರೆ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಮಿನಿಸ್ಟ್ರೀಸ್ ಇರುತ್ತಲ್ಲ ಅಲ್ಲಿರುವಂಥ ದತ್ತಾಂಶಗಳನ್ನ ಏನಪ್ಪಾ ಅಂದ್ರೆ ಒಂದು ಕಂಪ್ಯೂಟರೈಸೇಷನ್ ಮಾಡೋದಕ್ಕೆ ಅಥವಾ ಬೇಗ ದತ್ತಾಂಶ ಸಿಗೋದಕ್ಕೆ ಡಾಟಾ ಸಿಗೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಏನು ಮಾಡ್ತಾರೆ ಅಂದ್ರೆ ಇ ತರ್ತಾರೆ ಎಸ್ಪೆಷಲಿ ನೋಡಿರಿ ಯಾವ್ಯಾವ ಗೌರ್ಮೆಂಟ್ ಅಪ್ಲಿಕೇಶನ್ಸ್ ಅಥವಾ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದರೆ ಅಂದ್ರೆ ಡಿಫೆನ್ಸ್ ಇರ್ಬೋದು ಅಂದ್ರೆ ಈಗ ನೋಡಿರಿ ರಕ್ಷಣೆ ಏನಿದೆಯಲ್ಲ ಆ ರಕ್ಷಣಾತ್ಮಕ ಏರಿಯಾದಲ್ಲಿ ಅಥವಾ ಎಕನಾಮಿಕ್ ಮಾನಿಟರಿಂಗ್ ಇರ್ಬೋದು ಎಕನಾಮಿಕ್ ಮಾನಿಟರಿಂಗ್ ಏರಿಯಾದಲ್ಲಿ ಇರ್ಬೋದು ನೆಕ್ಸ್ಟ್ ಏನಂದ್ರೆ ಪ್ಲಾನಿಂಗ್ ಮತ್ತು ಪ್ಲಾನಿಂಗ್ ಈಗ ನೋಡಿರಿ ಯೋಜನೆಗಳನ್ನು ಮಾಡುವಂಥ ವಿಷಯದಲ್ಲಿ ಇರ್ಬೋದು ಈ ಒಂದು ವಿಷಯದಲ್ಲಿ ಏನಪ್ಪ ಅಂದರೆ ಈ ಗವರ್ನೆನ್ಸನ್ನ ತರಬೇಕಂತ ಮಾಡ್ತಾರೆ ಯಾಕಂದ್ರೆ ನೋಡಿರಿ ಡಿಫೆನ್ಸಲ್ಲೂ ಕೂಡ ನಿಮಗೆ ಹೆಚ್ಚಿನ ಡಾಟಾ ಇರುತ್ತೆ ಸೊ ಮ್ಯಾನ್ಯಲ್ ವರ್ಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಎಕನಾಮಿಕ್ ಮಾನಿಟರ್ ಅಂದರೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ವಿ ಎಷ್ಟು ಯೋಜನೆಗೆ ಎಷ್ಟು ಖರ್ಚಾಯಿತು ಇವುಗಳನ್ನು ಕೂಡ ನೀವು ಮಾನಿಟರ್ ಮಾಡೋದು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಪ್ಲಾನಿಂಗಲ್ಲಿ ಯಾವ್ಯಾವ ಯೋಜನೆಗಳಿಗೆ ಎಷ್ಟು ದುಡ್ಡನ್ನು ಕೊಡಬೇಕು ಯಾವ ಥರನಾಗ ಅಲಾಟ್ಮೆಂಟನ್ನು ಮಾಡಬೇಕು ಆ ಡಾಟಾವನ್ನು ನೀವು ಮ್ಯಾನ್ವಲ್ ಆಗಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ಏನಪ್ಪ ಅಂದರೆ ಇ ಗವರ್ನೆನ್ಸನ್ನು ತರ್ತಾರೆ ನೆಕ್ಸ್ಟ್ ನೋಡ್ರಿ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮಾಹಿತಿ ಮತ್ತು ತಂತ್ರಜ್ಞಾನ ಏನಿದೆ ಇನ್ಫಾರ್ಮೇಷನ್ ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇವ್ರು ಏನು ಮಾಡ್ತಾರೆ ಅಂದರೆ ದತ್ತಾಂಶ ಜಾಸ್ತಿ ಇರುವಂಥ ಫಂಕ್ಷನ್ಸ್ಗಳಾದ ಫಾರ್ ಎಕ್ಸಾಂಪಲ್ ನೋಡ್ರಿ ದತ್ತಾಂಶಗಳು ಎಲ್ಲೆಲ್ಲಿ ಜಾಸ್ತಿ ಇದೆ ಅಂದರೆ ಇಂಡಿಯಾದಲ್ಲಿ ಒಂದು ಎಲೆಕ್ಷನ್ಸ್ ಆಗುತ್ತೆ ಅಂದರೆ ನೋಡ್ರಿ ಇಲ್ಲಿ ದತ್ತಾಂಶ ಜಾಸ್ತಿ ಇರುತ್ತೆ ಒಂದು ಎಲೆಕ್ಟ್ರೋರಲ್ ಅಂತ ಇರುತ್ತೆ ಎಲೆಕ್ಟ್ರೋರಲ್ ಅಂದರೆ ಚುನಾವಣೆಯಲ್ಲಿ ಯಾರ್ಯಾರು ವೋಟಿಂಗನ್ನು ಮಾಡ್ಬೋದು ಈ ಒಂದು ಬೂತಲ್ಲಿ ಈ ಅಭ್ಯರ್ಥಿಗಳೇನು ಮಾಡ್ಬೋದಪ್ಪ ಅಂದರೆ ಓಟಿಂಗನ್ನು ಮಾಡ್ಬೋದು ಅಂತೇಳಿ ನಮಗೇನು ವೋಟರ್ ಲಿಸ್ಟ್ ಬರುತ್ತಲ್ಲ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಡಾಟಾ ಇರುತ್ತೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಇರ್ಬೋದು ಜೊತೆಗೆ ನೋಡ್ರಿ ಈ ಒಂದು ಸೆನ್ಸಸ್ ಈಗ ನೋಡ್ರಿ ಜನಗಣತಿಯನ್ನು ಮಾಡಬೇಕಾದ್ರೆ ಏನಾಗತ್ತೆ ಅಂದರೆ ಮ್ಯಾನ್ಯಲ್ ಆಗಿ ನೀವು ಜನಗಣತಿನ ಎಂಟ್ರಿ ಎಂಟ್ರಿ ಹೋಗಿ ಅದನ್ನು ನೀವೇನಪ್ಪ ಅಂದರೆ ಒಂದು ಕಡೆ ಕೂಡಿ ಕರೆಸಿ ಅಲ್ಲಿ ರಿಪೋರ್ಟನ್ನು ಪಬ್ಲಿಷ್ ಮಾಡೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ನಾವು ಇ ಗವರ್ನೆನ್ಸನ್ನು ಮಾಡೋದ್ರಿಂದ ವೆಬ್ಸೈಟ್ ಮೂಲಕ ನಾವು ನೋಡ್ರಿ ಜನಗಣತಿಯನ್ನ ಮಾಡೋದ್ರಿಂದ ತುಂಬಾ ಸುಲಭವಾಗಿ ಮಾಡಬಹುದು ಅಲ್ಲಿ ದತ್ತಾಂಶವನ್ನ ಮೇಂಟೈನ್ ಮಾಡಬಹುದು ಅಂತೇಳಿ ಈ ಗವರ್ನೆನ್ಸ್ ಅನ್ನ ಅವರು ಜಾರಿಗೆ ತರ್ತಾರೆ ನೆಕ್ಸ್ಟ್ ಯಾವ ಫೀಲ್ಡ್ ಅಲ್ಲಿ ಈ ಗವರ್ನೆನ್ಸ್ ಅನ್ನ ಜಾರಿಗೆ ತರ್ತಾರೆ ಅಂದ್ರೆ ಟ್ಯಾಕ್ಸ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಯಾವ್ಯಾವ ಒಂದು ಜನರಿಗೆ ಟ್ಯಾಕ್ಸ್ ಅನ್ನ ಹಾಕಬೇಕು ಯಾವ ಪರ್ಸೆಂಟೇಜ್ ಹಾಕಬೇಕು ಆ ವಿಷಯದಲ್ಲಿ ಜೊತೆಗೆ ನೋಡ್ರಿ ಆಡಳಿತದ ವಿಷಯದಲ್ಲೂ ಕೂಡ ಏನಪ್ಪ ಅಂದ್ರೆ ಇ ಗವರ್ನೆನ್ಸನ್ನು ಜಾರಿಗೆ ತರ್ತಾರೆ ಸೊ ಹಾಗಾದ್ರೆ ಮೊದಲ ಹೆಜ್ಜೆಗಳು ಏನು ಈ ಆಡಳಿತದಲ್ಲಿ ಅಂತ ನಾವು ನೋಡ್ತಾ ಹೋದ್ರೆ ಫಸ್ಟ್ ನೋಡ್ರಿ ಮಾಡ್ತಾರೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಎಸ್ಟಾಬ್ಲಿಷ್ ಮಾಡ್ತಾರೆ ಅಥವಾ ಸ್ಥಾಪನೆಯನ್ನ ಮಾಡ್ತಾರೆ ಸೊ ಈ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಸ್ಥಾಪನೆ ಮಾಡ್ತಾರೆ ಸೊ ಡ್ರಿ ಇದೇನಾಗಿರುತ್ತೆ ಅಂದ್ರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಶನ್ ಮಾಹಿತಿ ಮತ್ತೆ ನಮಗೆ ಸಂವಹನ ಕೊಡ್ತಿರುತ್ತೆ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅಂದರೆ ಈಗ ನೋಡ್ರಿ ಎನ್ ಐ ಸಿ ಅಂತ ಇರುತ್ತೆ ನೀವು ಬಹಳಷ್ಟು ಕಡೆ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಎನ್ ಐ ಸಿ ಅಂತ ಬರುತ್ತೆ ಎನ್ ಐ ಸಿ ಅಂದ್ರೆ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಬರುತ್ತೆ ಸೊ ನೋಡ್ರಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪನೆಯನ್ನ ಮಾಡ್ತಾರೆ ಅಥವಾ ಈ ಒಂದು ಪ್ರೋಗ್ರಾಮ್ ಅನ್ನ ಸ್ಥಾಪನೆ ಮಾಡ್ತಾರೆ ಸೊ ನಿಸ್ಟೇಕ್ ಮಾಡ್ ಒಂದು ಕರೆಕ್ಷನ್ ಮಾಡ್ಕೋಬೇಕು ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾರೆ ಅಥವಾ ಜಾರಿಗೆ ತರ್ತಾರೆ ಈ ಒಂದು ಪ್ರೋಗ್ರಾಮಿನ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಏನು ನಮ್ಮ ದೇಶದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳಿದೆಯಲ್ಲ ಆ ಜಿಲ್ಲಾಧಿಕಾರಿಗಳ ಕಚೇರಿಗಳನ್ನ ನಾವೇನ್ ಮಾಡೋದಂದ್ರೆ ಕಂಪ್ಯೂಟರೈಸೇಷನ್ ಮಾಡೋದು ಅಂದರೆ ಕಂಪ್ಯೂಟರ್ ಕರಣವನ್ನು ಮಾಡೋದು ಮುಖ್ಯ ಉದ್ದೇಶವಾಗಿರುತ್ತೆ ಯಾವುದು ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಏನು ತೊಗೊಂಡ್ಬಂದಿರ್ತಾರಲ್ಲ ಈ ಒಂದು ಕಾರ್ಯಕ್ರಮದ ಮೂಲಕ ಏನಪ್ಪ ಅಂದರೆ ದೇಶದಲ್ಲಿ ಎಷ್ಟೆಷ್ಟು ಡಿಸ್ಟಿಕ್ಸ್ ಆಫೀಸ್ ಇದೆ ಜಿಲ್ಲಾಧಿಕಾರಿಗಳ ಕಚೇರಿಗಳಿದಿಲ್ಲ ಆ ಕಚೇರಿಗಳನ್ನು ಏನು ಮಾಡೋದಂದರೆ ಕಂಪ್ಯೂಟರೈಜೇಷನ್ ಮಾಡುವಂಥ ಉದ್ದೇಶವನ್ನು ಆಗಿರುತ್ತೆ ಇದಾದ ಮೇಲೆ ನೋಡ್ರಿ ಇನ್ನೂ ಈ ಗವರ್ನೆನ್ಸ್ಗೆ ಅಥವಾ ಈ ಆಡಳಿತಕ್ಕೆ ಯಾವಾಗ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂದರೆ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ಎನ್ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ನೆಟ್ ಅಂತ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೋಡ್ರಿ ಇಲ್ಲಿ ಏನ್ ಅಂದ್ರೆ ನ್ಯಾಷನಲ್ ಸ್ಯಾಟಲೈಟ್ ಬೇಸ್ಡ್ ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ಕೊಡ್ತಾರೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಕೆಲವೊಂದು ಆಫೀಸ್ ಗಳಲ್ಲಿ ನೆಟ್ವರ್ಕ್ ಇದ್ರೆ ಇನ್ನೂ ಕೆಲವೊಂದಿಷ್ಟು ಆಫೀಸ್ಗಳಲ್ಲಿ ನೆಟ್ವರ್ಕ್ ಇರಲ್ಲ ಬಟ್ ಎನ್ ಐ ಸಿ ಎನ್ಇ ಟಿ ಕಾರ್ಯಕ್ರಮವನ್ನು ಹತ್ತೊಂಬತ್ನೂರ ಎಂಬತ್ತೇಳರಲ್ಲಿ ಜಾರಿಗೆ ತರ್ತಾರೆ ಇದ್ರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಈ ಎಲ್ಲಾ ಡಿ ಸಿ ಆಫೀಸಸ್ ಏನು ಕಂಪ್ಯೂಟರೈಸೇಷನ್ ಮಾಡಿದ್ರೆ ಅಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಸ್ಯಾಟಲೈಟ್ ಬೇಸ್ಡ್ ನಾವ್ ಏನ್ ಮಾಡೋದಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ಕೊಡೋದಾಗಿರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಈಗ ಆಡಳಿತಕ್ಕೆ ಇನ್ನೂ ಕೂಡ ಹೆಚ್ಚಿನ ಆದ್ಯತೆ ಸರ್ಕಾರ ಕೊಡುತ್ತೆ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದರೆ ಈ ಇ ಗವರ್ನೆನ್ಸ್ ಅಥವಾ ಈ ಆಡಳಿತದ ಉದ್ದೇಶಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊಡ್ರಿ ಮೊದಲನೇ ಉದ್ದೇಶ ಇಲ್ಲೇನಿದೆಯಪ್ಪ ಅಂದರೆ ನಾಗರಿಕರಿಗೆ ಏನು ಮಾಡೋದಂದ್ರೆ ಉತ್ತಮ ಸೇವೆಗಳನ್ನು ಒದಗಿಸೋದು ಅಂದರೆ ಈಗ ಏನು ಸೇವೆಗಳನ್ನು ಒದಗಿಸಿದ್ದೀವಲ್ಲ ಅದಕ್ಕಿಂತ ಇನ್ನೂ ಕೂಡ ಏನಪ್ಪ ಅಂದರೆ ಉತ್ತಮ ಸೇವೆಗಳನ್ನು ಒದಗಿಸೋದು ಜೊತೆಗೇನಂದರೆ ಸರ್ಕಾರದಲ್ಲಿ ನಾವೇನಪ್ಪ ಅಂದರೆ ಪಾರದರ್ಶಕತೆಯನ್ನು ತರುವುದು ಅಂದರೆ ಈಗ ನೋಡಿರಿ ನೀವು ಮುಂಚೆ ಏನಾದರೂ ಒಂದು ಡಾಕ್ಯುಮೆಂಟ್ಸನ್ನು ತೆಗೆದುಕೊಳ್ಬೇಕಾದ್ರೆ ನಾಲ್ಕೈದು ಕಡೆ ಅದು ಸಬ್ಮಿಟ್ ಮಾಡಿ ಅಲ್ಲಿ ಸೈನ್ ಮಾಡಿ ತೆಗೆದುಕೊಳ್ಬೇಕಾಗಿತ್ತು ಬಟ್ ಇವಾಗ ಏನಪ್ಪ ಅಂದರೆ ಪೋರ್ಟಲ್ಗೆ ಹೋಗಿ ಅಲ್ಲಿ ನೀವು ಸಬ್ಮಿಟ್ ಮಾಡಿದರೆ ಸಾಕು ವಿತಿನ್ ಫೋರ್ಟೀನ್ ಡೇಸಲ್ಲಿ ನಿಮ್ಗೆ ಏನು ಮಾಡುತ್ತೆ ಅಂದರೆ ಡಾಕ್ಯುಮೆಂಟ್ಸ್ ಬರುತ್ತೆ ಅಲ್ಲಿ ಏನಾಗಿದೆ ಅಂದರೆ ನಿಮಗೆ ಪಾರದರ್ಶಕತೆ ಇದೆ ಜೊತೆಗೆ ನೋಡಿರಿ ಪಾರದರ್ಶಕತೆ ಮಾತ್ರ ಅಲ್ಲ ಹೊಣೆಗಾರಿಕೆಯನ್ನು ಕೂಡ ತರ್ತಿದ್ದಾರೆ ಮೂರನೇ ಉದ್ದೇಶ ಏನಪ್ಪ ಅಂದರೆ ಈ ಆಡಳಿತದ್ದು ಜನರಿಗೆ ಏನು ಮಾಡೋದಂದರೆ ಸಬಲೀಕರಣವನ್ನು ಮಾಡೋದು ಜನರಿಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಯಾವ ತರನಾಗಂದ್ರೆ ಅಂದರೆ ಈಗಾಗಲೇ ಹೇಳಿದ್ನಲ್ಲ ಒಂದು ನೀವು ಡಾಕ್ಯುಮೆಂಟ್ಸ್ ತಗೋಬೇಕಾದ್ರೆ ಫೋರ್ಟೀನ್ ಡೇಸ್ ಟೈಮ್ ಲಿಮಿಟ್ ಇರುತ್ತೆ ಸೊ ನಾ ಈ ಒಂದು ಡಾಕ್ಯುಮೆಂಟ್ಸ್ ಟೈಮ್ ಲಿಮಿಟ್ ಫೋರ್ಟೀನ್ ಡೇಸ್ ಅಂತ ನಿಮಗೆ ಗೊತ್ತಾದ್ರೆ ಫಾರ್ ಎಕ್ಸಾಂಪಲ್ ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಹೇಳ್ತಿದ್ದೀನಿ ಸೊ ನೀವೇನು ಮಾಡ್ತೀರ ಅಂದರೆ ಫೋರ್ಟೀನ್ ಡೇಸ್ ಒಳಗಡೆ ಅದು ಬರಲಿಲ್ಲ ಅಂದರೆ ಮತ್ತೆ ಕ್ವಶನನ್ನ ಮಾಡ್ತೀರಾ ಯಾಕೆ ಬರಲಿಲ್ಲ ಏನು ಕಾರಣ ಯಾಕಂದರೆ ನಿಮಗೆ ಟೈಮ್ ಲಿಮಿಟ್ ಗೊತ್ತಿರುತ್ತೆ ಹದಿನಾಲ್ಕು ದಿನದಲ್ಲಿ ನಿಮ್ಗೆ ಏನಪ್ಪ ಅಂದರೆ ಈ ಒಂದು ಸರ್ಟಿಫಿಕೇಟ್ ಬರುತ್ತಂತ ಗೊತ್ತಿರುತ್ತೆ ಅದು ಬರಲಿಲ್ಲ ಅಂದರೆ ನೀವೇನು ಮಾಡ್ತೀರಂದ್ರೆ ಮತ್ತೆ ಹೋಗಿ ಕ್ವಶನನ್ನು ಮಾಡ್ತೀರಾ ಈ ತರನಾಗ ಏನಂದ್ರೆ ಜನರಿಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಅವ್ರನ್ನ ಸಬಲೀಕರಣವನ್ನು ಮಾಡೋದು ಮೂರನೇ ಉದ್ದೇಶವಾಗಿದೆ ಜೊತೆಗೆ ನೋಡ್ರಿ ನಾಲ್ಕನೇ ಉದ್ದೇಶ ಏನಾಗಿದೆಪ್ಪ ಅಂದರೆ ಸರ್ಕಾರಗಳ ಮಧ್ಯೆ ಏನಂದರೆ ಎಫಿಷಿಯೆನ್ಸಿಯನ್ನು ಜಾಸ್ತಿ ಮಾಡೋದು ಯಾವ ಥರನಾಗಿ ಸರ್ಕಾರಗಳ ಮಧ್ಯೆ ಅಂದರೆ ನೋಡ್ರಿ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇರುತ್ತೆ ಏನೇ ಒಂದು ಮಾಹಿತಿ ಬೇಕಾದರೆ ಈ ಗವರ್ನನ್ಸ್ ಮೂಲಕ ಏನು ಮಾಡ್ಬೋದು ಅಂದರೆ ತುಂಬ ಸುಲಭವಾಗಿ ಕೊಡ್ಬೋದು ಒಂದು ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನಪ್ಪ ಅಂದರೆ ಮಾಹಿತಿಯನ್ನು ಆಕ್ಸೆಸ್ ಮಾಡ್ಬೋದು ಅದೇ ಮುಂಚೆ ಆಗಿದ್ರೆ ಫೈಲ್ ವರ್ಕ್ ಆಗಬೇಕಿತ್ತು ಆಫ್ ಈ ಫೈಲನ್ನು ಫ್ಯಾಕ್ಸ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಮಧ್ಯೆ ಏನಪ್ಪ ಅಂದರೆ ಏನು ಎಫಿಷಿಯನ್ಸಿ ಇದೆ ಅಥವಾ ಏನು ಸಾಮರ್ಥ್ಯ ಇದೆಯಲ್ಲ ಅದನ್ನು ಜಾಸ್ತಿ ಮಾಡೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಜೊತೆಗೆ ನೋಡ್ರಿ ಬಿಸ್ನೆಸ್ ಮತ್ತು ಇಂಡಸ್ಟ್ರೀಸ್ ಇಂಟರ್ಫರೆನ್ಸ್ ಏನಿದೆಯಲ್ಲ ಅದನ್ನು ಜಾಸ್ತಿ ಮಾಡೋದು ಇಲ್ಲಿ ಇಂಟರ್ಫರೆನ್ಸ್ ಅಂದರೆ ನೋಡಿರಿ ನಾವು ಕಂಪ್ಯೂಟ್ರಿಗೆ ಕೂತು ಯಾವ ಥರನಾಗಿ ಟೈಪನ್ನು ಮಾಡ್ತೀವಿ ಈಗ ನೋಡ್ರಿ ನಾನು ಕಂಪ್ಯೂಟ್ರ್ ಮುಂದೆ ಕೂತು ಯೂಟ್ಯೂಬಲ್ಲಿ ಹೋಗಿ ಒಂದು ವೀಡಿಯೋನ ಸರ್ಚ್ ಮಾಡಿದ್ರೆ ಯಾವ ಥರನಾಗಿ ನಮಗೆ ಕಂಪ್ಯೂಟರ್ ರಿಸಲ್ಟ್ಸನ್ನು ತೋರಿಸುತ್ತಲ್ಲ ಅದೇ ಥರನಾಗ ಏನಪ್ಪ ಅಂದರೆ ಬಿಸ್ನೆಸ್ ಮತ್ತೆ ಇಂಡಸ್ಟ್ರೀಸ್ ಅವರು ಬಂದು ನಮ್ಮ ಇ ಗವರ್ನೆನ್ಸ್ ಪೋರ್ಟಲ್ ಅಲ್ಲಿ ಏನಾದರೂ ಸರ್ಚ್ ಮಾಡಿದರೆ ಅವ್ರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಡೋದು ಮತ್ತೆ ಸುಲಭವಾಗಿ ಅವರಿಗೆ ಸೇವೆಗಳನ್ನು ಒದಗಿಸೋದು ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ಸೋಡ್ರಿ ಈ ಆಡಳಿತಕ್ಕಿರುವಂಥ ವಿವಿಧ ಸ್ತಂಭಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೋಡ್ರಿ ಏನು ಮಾಡೋಣ ಅಂದರೆ ಈ ಈ ಆಡಳಿತಕ್ಕಿರುವಂಥ ವಿವಿಧ ಸ್ತಂಭಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೋಡ್ರಿ ಈ ಆಡಳಿತಕ್ಕೆ ಏನಪ್ಪ ಅಂದರೆ ನಾಲ್ಕು ಸ್ತಂಭಗಳಿವೆ ಫಸ್ಟ್ ಏನಂದರೆ ಈ ಆಡಳಿತ ಮಾಡಬೇಕಂದ್ರೆ ನಮಗೆ ಇರಬೇಕು ಅಂದರೆ ಪೀಪಲ್ ಇರಬೇಕು ಜನರಿದ್ರೆ ಮಾತ್ರ ನಮಗೆ ಈ ಆಡಳಿತ ಮಾಡೋಕ್ಕಾಗುತ್ತೆ ಎರಡನೇ ಸ್ತಂಭ ನೋಡ್ರಿ ಪ್ರೋಸೆಸ್ ಅಂದರೆ ಅಲ್ಲೊಂದು ಸರ್ವರ್ ಇರಬೇಕು ಪ್ರೋಸೆಸ್ ಆಗ್ತಿರಬೇಕು ಅವಾಗ ಮಾತ್ರ ನಾವೇನಂದರೆ ಈ ಗವರ್ನೆನ್ಸನ್ನು ಅಥವಾ ಈ ಆಡಳಿತವನ್ನು ಕೊಡೋಕ್ಕಾಗುತ್ತೆ ಮೂರನೇದಾಗಿ ಬಂದು ನೋಡ್ರಿ ಈ ಆಡಳಿತನ ಮಾಡಬೇಕಂದ್ರೆ ನಮಗೇನಪ್ಪ ಅಂದರೆ ಟೆಕ್ನಾಲಜಿ ಇರಬೇಕು ತಂತ್ರಜ್ಞಾನ ಗೊತ್ತಿರಬೇಕು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಆ್ಯಕ್ಸಸನ್ನು ಮಾಡಬೇಕಾದ್ರೆ ಅವರಿಗೆ ತಂತ್ರಜ್ಞಾನದ ಮಾಹಿತಿಯನ್ನು ಗೊತ್ತಿರಬೇಕು ಅವಾಗ ಮಾತ್ರ ಏನಂದರೆ ನಿಮಗೆ ಸೇವೆಯನ್ನು ಕೊಡೋದಕ್ಕಾಗತ್ತೆ ಮತ್ತೆ ಸೇವೆಯನ್ನ ಪಡೆದ್ಕೊಳ್ಳೋದಕ್ಕಾಗತ್ತೆ ಇದಾದ್ಮೇಲೆ ನಾಲ್ಕನೇದು ಏನಪ್ಪ ಅಂದರೆ ರಿಸೋರ್ಸ್ ಇರಬೇಕು ಈ ರಿಸೋರ್ಸ್ ಇದ್ರೆ ಮಾತ್ರ ನಾವೇನು ಮಾಡ್ಬೋದು ಅಂದರೆ ಈ ಅನ್ನು ಏನು ಮಾಡ್ಬೋದು ಅಂದ್ರೆ ತೆಗೆದುಕೊಳ್ಬೋದು ಈ ನಾಲ್ಕು ಸ್ತಂಭಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಅಂದ್ರೆ ಈ ಗವರ್ನೆನ್ಸ್ ಅಥವಾ ಈ ಆಡಳಿತವನ್ನ ಕೊಡ್ಬೋದು ಹಾಗಾದ್ರೆ ನೋಡಿರಿ ಈ ಆಡಳಿತವನ್ನ ನೋಡಿದಾಗ ಬೇರೆ ಬೇರೆ ಇಂಟ್ರಾಕ್ಷನ್ಸ್ ಆಗುತ್ತೆ ಯಾವ ಯಾವ ತರದ ಇಂಟ್ರಾಕ್ಷನ್ಸ್ ಆಗುತ್ತೆ ಮತ್ತೆ ಯಾವ್ಯಾವ ಯಾರ್ಯಾರ ಮಧ್ಯದಲ್ಲಿ ಇಂಟ್ರಾಕ್ಷನ್ಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊಡ್ರಿ ಇಲ್ಲಿ ನಾಲ್ಕು ತರನಾಗಿ ಇಂಟ್ರಾಕ್ಷನ್ಸ್ ಆಗುತ್ತೆ ಫಸ್ಟ್ ಏನಪ್ಪ ಅಂದ್ರೆ ಜಿ ಟು ಜಿ ಅಂದ್ರೆ ಗವರ್ಮೆಂಟ್ ಟು ಏನಾಗುತ್ತೆ ಅಂದರೆ ಇಂಟ್ರಾಕ್ಷನ್ಸ್ ಆಗುತ್ತೆ ನೆಕ್ಸ್ಟ್ ಏನಂದರೆ ಜಿ ಟು ಸಿ ಗೌರ್ಮೆಂಟ್ ಟು ಸಿಟಿಸ ಸರ್ಕಾರ ಮತ್ತೆ ನಾಗರಿಕರ ಮಧ್ಯೆ ಏನಪ್ಪ ಅಂದ್ರೆ ಇಂಟ್ರಾಕ್ಷನ್ಸ್ ಆಗುತ್ತೆ ನೆಕ್ಸ್ಟ್ ನೋಡ್ರಿ ಜಿ ಟು ಬಿ ಅಂತ ಬರುತ್ತೆ ಜಿ ಟು ಬಿ ಅಂದ್ರೆ ಸರ್ಕಾರ ಮತ್ತೆ ಬಿಸ್ನೆಸ್ ಮಧ್ಯೆ ಅಂದ್ರೆ ಸರ್ಕಾರ ಮತ್ತೆ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅವ್ರ ಮಧ್ಯೆ ಇಂಟ್ರಾಕ್ಷನ್ಸ್ ಆಗುತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಜಿ ಟು ಇ ಸರ್ಕಾರ ಮತ್ತೆ ಎಂಪ್ಲಾಯೀಸ್ ಮಧ್ಯೆ ಏನಾಗುತ್ತೆ ಅಂದ್ರೆ ಇಂಟ್ರಾಕ್ಷನ್ಸ್ ಆಗುತ್ತೆ ಈ ನಾಲ್ಕು ಥರನಾದಂಥ ಇಂಟ್ರಾಕ್ಷನ್ಸ್ನ ನಾವು ಇಲ್ಲಿ ನೋಡಬಹುದು ನೆಕ್ಸ್ಟ್ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದರೆ ನಾವು ಈ ಆಡಳಿತದಲ್ಲಿ ತೆಗೆದುಕೊಂಡಿರುವಂಥ ವಿವಿಧ ಇನಿಷಿಯೇಟಿವ್ಸನ್ನು ನಾವು ನೋಡ್ತಾ ಹೋಗೋಣ ಅಂದರೆ ಏನೇನೇ ಹೆಜ್ಜೆಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ ಮೊದಲೇದಾಗಿ ನೋಡ್ರಿ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಭೂಮಿ ಪ್ರೊಜೆಕ್ಟನ್ನು ತೆಗೆದುಕೊಂಡಿದ್ದಾರೆ ಸೊ ಏನಿದು ಭೂಮಿ ಪ್ರೊಜೆಕ್ಟ್ ಅಂತಂದ್ರೆ ನೋಡ್ರಿ ಇಲ್ಲೇನು ಮಾಡ್ತಾರೆ ಲ್ಯಾಂಡ್ ರೆಕಾರ್ಡ್ಸ್ ಏನಿದೆ ಅದನ್ನು ನಿಮ್ಗೆ ಮಾಡ್ತಾರೆ ಅಂದರೆ ಆನ್ಲೈನ್ ಮೂಲಕ ಡೆಲಿವರಿ ಮಾಡ್ತಾರೆ ಸೊ ಕಂಪ್ಲೀಟ್ ಲ್ಯಾಂಡ್ ರೆಕಾರ್ಡ್ಸ್ ಏನಿದೆ ಅಂದ್ರೆ ಭೂ ದಾಖಲೆಗಳೇನಿದೆಯಲ್ಲ ಅವುಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕಂಪ್ಯೂಟರೈಸೇಷನ್ಸ್ ಮಾಡ್ತಾರೆ ನೋಡ್ರಿ ಕಂಪ್ಯೂಟ್ರೈಸೇಷನ್ಸ್ ಅಂದ್ರೆ ಏನಂದ್ರೆ ಕಂಪ್ಯೂಟರ್ ಕರ್ಣವನ್ನು ಮಾಡ್ತಾರೆ ಸೊ ಎಷ್ಟು ಲ್ಯಾಂಡ್ ರೆಕಾರ್ಡ್ಸ್ ಇದೆ ಇಲ್ಲಿ ಕಂಪ್ಯೂಟರ್ ಕರ್ಣ ಮಾಡೋದಕ್ಕೆ ಅಂದ್ರೆ ನೋಡ್ರಿ ಟ್ವೆಂಟಿ ಮಿಲಿಯನ್ ಅಂದ್ರೆ ಎರಡು ಕೋಟಿ ಭೂ ದಾಖಲೆಗಳಿದೆಯಲ್ಲ ಅವುಗಳನ್ನು ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಕಂಪ್ಯೂಟರ್ ಕರ್ನವನ್ನ ಮಾಡಿ ಜನರಿಗೆ ಒದಗಿಸೋದು ಅಥವಾ ರೈತರಿಗೆ ಒದಗಿಸೋದು ಎಷ್ಟು ರೈತರಿಗೆ ಅಂದರೆ ನೋಡ್ರಿ ಅರವತ್ತೇಳು ಲಕ್ಷ ಜನ ರೈತರಿಗೆ ಏನಪ್ಪ ಅಂದರೆ ಈ ಒಂದು ಭೂ ದಾಖಲೆಗಳನ್ನು ಒದಗಿಸುವುದು ನೆಕ್ಸ್ಟ್ ನೋಡಿರಿ ಕರ್ನಾಟಕ ಸರ್ಕಾರನೇ ಇನ್ನೊಂದು ಒಂದು ಪ್ರೊಜೆಕ್ಟ್ ಲಾಂಚ್ ಮಾಡಿದೆ ಈ ಗವರ್ನೆನ್ಸ್ ಅಂದ್ರೆ ಯಾವುದಪ್ಪ ಅಂದರೆ ಖಜಾನೆ ಅಂತ ಸೊ ಖಜಾನೆ ಅಂತಂದರೆ ನಿಮಗೆ ಗೊತ್ತು ಟ್ರೆಜರಿ ಅಂತ ನಾವು ಕರಿತೀವಿ ಟ್ರೆಜರಿಗೆ ಕನ್ನಡದಲ್ಲಿ ಏನಂದ್ರೆ ಖಜಾನೆ ಅಂತ ಕರಿತೀವಿ ಸೊ ಇದೇನಂದರೆ ಎಂಡ್ ಟು ಎಂಡ್ ಅಟೋಮೇಶನ್ಸ್ ಅಂದ್ರೆ ನೋಡಿರಿ ಈ ಒಂದು ಸರ್ಕಾರದ ಒಂದು ಕಂದಾಯದಲ್ಲಿ ಏನೇ ಮ್ಯಾನ್ಯಲ್ ಡೆಫಿಷಿಯನ್ಸಿ ಆಗಬಾರ್ದು ಅಂದ್ರೆ ಸರ್ಕಾರದಲ್ಲಿ ಖಜಾ ಸರ್ಕಾರದ ಖಜಾನೆ ಅಥವಾ ಈಗ ಕಂದಾಯ ಕಲೆಕ್ಟ್ ಮಾಡೋದರಲ್ಲಿ ನೋಡಿರಿ ಮ್ಯಾನ್ಯಲ್ ಆಗಿ ಅಂದರೆ ಮನುಷ್ಯರ ಮೂಲಕ ಕನೆ ಕನೆ ನಾವು ಕಲೆಕ್ಟನ್ನು ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಸಿಸ್ಟಮೆಟಿಕ್ ಎರರ್ಸ್ ಆಗಿರುತ್ತೆ ಅಂದರೆ ನೋಡಿರಿ ಕೆಲವೊಂದು ಕಡೆ ಏನಪ್ಪ ಅಂದರೆ ನಂಬರ್ಸನ್ನು ಬರಿಬೇಕಾದ್ರೆ ಏನಾದರೂ ಸ್ಮಾಲ್ ಎರರ್ಸ್ ಆಗಿರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಕಂದಾಯ ವಸೂಲಿ ಆಗೋಲಿ ಅಥವಾ ಕಂದಾಯ ಕಲೆಕ್ಟ್ ಆಗೋಲಿ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ತಪ್ಪುಗಳಾಗುತ್ತೆ ಹಾಗಾಗಿ ನೋಡಿರಿ ಈ ತಪ್ಪುಗಳಾಗಬಾರ್ದು ಇದು ಆಗ್ಬಾರ್ದಂತಲೇ ಸರ್ಕಾರ ಏನು ಮಾಡಿದೆ ಅಂದರೆ ಖಜಾನೆ ಅನ್ನೋ ವೆಬ್ಸೈಟನ್ನು ಓಪನ್ ಮಾಡಿದೆ ಇಲ್ಲೇನು ಮಾಡ್ತದೆ ಅಂದರೆ ಎಂಡ್ ಟು ಎಂಡ್ ಆಟೋಮೇಶನ್ಸ್ ಇರುತ್ತೆ ಅಂದ್ರೆ ಈಗ ನೀವು ಒಂದ್ಸರಿ ಎಂಟ್ರಿ ಮಾಡಿಬಿಟ್ರೆ ಕಂಪ್ಲೀಟ್ ಅದೇನಪ್ಪ ಅಂದ್ರೆ ಪ್ರೊಸೆಸ್ ಆಗೋವರೆಗೂ ಕೂಡ ಏನಂದ್ರೆ ಆಟೋಮೆಟಿಕ್ ಆಗಿ ಪ್ರೊಸೆಸ್ ಆಗುತ್ತೆ ಯಾವುದೇ ತರ ರಿಕ್ವೈರ್ಮೆಂಟ್ ಇರೋದಿಲ್ಲ ಸೊ ಇದೇನಂದರೆ ಜಿ ಟು ಜಿ ಇನಿಷಿಯೇಟಿವ್ ಅಂದ್ರೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಆಗಿದೆ ಸೊ ಇಲ್ಲಿ ಇದರ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಂದ್ರೆ ನಾನು ಆಗ್ಲೇ ಹೇಳಿದೆ ಮ್ಯಾನ್ಯುವಲ್ಸ್ ಎರರ್ ಏನಿರುತ್ತೆ ಅಂದ್ರೆ ನೋಡಿರಿ ಈ ಒಂದು ಡಾಟಾ ಎಂಟ್ರಿಯನ್ನು ಮಾಡ್ಬೇಕಾದ್ರೆ ಏನಾದರೂ ಮನುಷ್ಯನಿಂದ ಸಣ್ಣ ಪುಟ್ಟ ತಪ್ಪುಗಳಾಗುತ್ತಲ್ಲ ಆ ತಪ್ಪುಗಳನ್ನು ನಿಲ್ಲಿಸೋದಕ್ಕೋಸ್ಕರ ಏನು ಮಾಡಿದೆ ಅಂದ್ರೆ ಕರ್ನಾಟಕ ಸರ್ಕಾರ ಈ ಒಂದು ಖಜಾನೆ ಅನ್ನುವಂತ ವೆಬ್ಸೈಟ್ ಓಪನ್ ಮಾಡಿದೆ ಯಾವುದೇ ತರನ ಅಂತ ಎರರ್ ಇರಬಾರ್ದು ಜೊತೆಗೆ ಏನಪ್ಪ ಸ್ಟೇಟ್ ಫೈನಾನ್ಸ್ ಏನಿದೆ ಅಂದ್ರೆ ನೋಡ್ರಿ ರಾಜ್ಯ ಸರ್ಕಾರದ ಒಂದು ಹಣಕಾಸು ಇದೆಯಲ್ಲ ಅದ್ರ ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಅಥವಾ ಸಾಮರ್ಥ್ಯವಾಗಿ ನಾವೇನಂದ್ರೆ ಜಾರಿಗೆ ತರೋಣ ಎಫಿಷಿಯಂಟ್ ಆಗಿ ವರ್ಕ್ ಮಾಡೋಣ ಅಂತ ಹೇಳಿ ಖಜಾನೆ ಅನ್ನುವಂತ ವೆಬ್ಸೈಟ್ ತಂದಿದ್ದಾರೆ ನೆಕ್ಸ್ಟ್ ನೋಡ್ರಿ ಇರುವಂಥದ್ದು ಏನಪ್ಪ ಅಂದರೆ ಇ ಸೇವಾ ಅಂತ ಹೇಳಿ ಈ ಈ ಸೇವಾ ಬಂದಿರೋದೆಲ್ಲ ಅಂದರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬಂದಿದೆ ಸೊ ಇಲ್ಲಿ ಮಾಡ್ತಾರೆ ಅಂದರೆ ಆಧಾರ್ ಕಾರ್ಡ್ ಮೂಲಕ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಯಾರು ಕನ್ಸ್ಯೂಮರ್ಸ್ ಇದಾರೆ ಅಥವಾ ಯಾರು ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಸರ್ಕಾರದ ಸೇವೆಗಳನ್ನ ಒದಗಿಸ್ತಾರೆ ಸೊ ನೋಡ್ರಿ ಈ ಸರ್ಕಾರದ ಸೇವೆಗಳನ್ನ ಮಾಡ್ತಾರೆ ಅಂದರೆ ಮನೆ ಬಾಗಿಲಿಗೆ ಒದಗಿಸ್ತಾರೆ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಅಥವಾ ಡೋರ್ ಡೆಲಿವರಿನ ಮಾಡ್ತಾರೆ ಮನೆ ಬಾಗಿಲಿಗೆ ಅಂದರೆ ಏನಪ್ಪಾ ಅಂದ್ರೆ ಎಲ್ಲ ಸರ್ಕಾರದ ಸೇವೆಗಳನ್ನು ಮೊಬೈಲ್ ಮೂಲಕ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒದಗಿಸ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಿತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕಿತ್ತು ಅಥವಾ ಟ್ಯಾಪ್ ವರ್ಡ್ರ್ ಕನೆಕ್ಷನ್ಸ್ ಬೇಕಿತ್ತು ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಬೇಕಿತ್ತಂದರೆ ನೀವೇನು ಮಾಡೋದಂದ್ರೆ ಈ ಸೇವಾ ಪೋರ್ಟಲ್ ಮೂಲಕ ಏನು ಮಾಡೋದಂದರೆ ಒಂದು ಅಪ್ಲಿಕೇಶನ್ಸ್ ಹಾಕೋದು ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಮನೆಗೆ ಬಂದು ಈಗ ಟ್ಯಾಪ್ ಓಡ್ರ್ ಕನೆಕ್ಷನ್ಸಲ್ಲಿ ನಿಮಗೆ ಬಂದು ಅಪ್ರೋಚ್ ಮಾಡಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಸೇವೆಗಳನ್ನು ಒದಗಿಸ್ತಾರೆ ಸೊ ಇದೇನಾಗಿದೆ ಅಂದರೆ ಎಂಟೈರ್ಲಿ ಏನಪ್ಪ ಅಂದರೆ ಈ ಆಡಳಿತದ ಮೂಲಕ ಅಂದ್ರೆ ನೋಡ್ರಿ ಇಂಟರ್ನೆಟ್ ಮೂಲಕ ಸೇವೆಗಳನ್ನ ಒದಗಿಸ್ತಾರೆ ಯಾವ ತರನಾಗಿ ಒದಗಿಸ್ತಾರೆ ಅಂದ್ರೆ ನಾಗರಿಕರನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಏನಿದೆಯಲ್ಲ ಆ ಡಿಪಾರ್ಟ್ಮೆಂಟ್ಗೆ ಏನ್ ಮಾಡ್ತಾರೆ ಅಂದ್ರೆ ಕನೆಕ್ಟ್ ಮಾಡೋದ್ರ ಮೂಲಕ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಇನಿಶಿಯೇಟಿವ್ ನಾವ್ ಇಲ್ಲಿ ಡಿಸ್ಕಸ್ ಮಾಡ್ತಿದೀವಿ ನೋಡ್ರಿ ನೆಕ್ಸ್ಟ್ ಇನಿಷಿಯೇಟಿವ್ ಬಂದ ಅಂದ್ರೆ ಇ ಕೋರ್ಸ್ ಅಂತ ಸೊ ನೋಡ್ರಿ ಇ ಕೋರ್ಟ್ಸ್ ಅನ್ನ ಯಾರು ಲಾಂಚ್ ಮಾಡಿದ್ದಾರೆ ಅಥವಾ ಯಾರು ಜಾರಿಗೆ ತಂದಿದ್ದಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮತ್ತೆ ಲಾ ಮಿನಿಸ್ಟ್ರಿ ಅವರು ಏನ್ ಮಾಡಿದಾರೆ ಅಂದ್ರೆ ಇದನ್ನ ಜಾರಿಗೆ ತಗೊಂಡ್ಬಂದಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮತ್ತೆ ಲಾ ಮಿನಿಸ್ಟ್ರಿ ಅವರು ಇದನ್ನ ಜಾರಿಗೆ ತಗೊಂಡಿದ್ದಾರೆ ಇದನ್ನ ಜಾರಿಗೆ ತಂದಿರುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜನರಿಗೆ ನ್ಯಾಯಾಂಗ ಸೇವೆಗಳೇನಿದೆಯಲ್ಲ ಅದನ್ನ ಏನಪ್ಪ ಆನ್ಲೈನ್ ಮೂಲಕ ಒದಗಿಸೋದು ಮಾಹಿತಿ ಮತ್ತು ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನ್ಯಾಯಾಂಗ ಸೇವೆಗಳನ್ನ ಒದಗಿಸೋದು ಜೊತೆಗೆ ಅದನ್ನೇನಪ್ಪ ಅಂದರೆ ಇನ್ನೂ ಕೂಡ ಉತ್ತಮವಾಗಿ ಒದಗಿಸೋದಕ್ಕೋಸ್ಕರ ನೋಡ್ರಿ ಈ ಕೋರ್ಸ್ ಲಾಂಚ್ ಮಾಡಿದ್ದಾರೆ ನೆಕ್ಸ್ಟ್ ನಾವು ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಈಗ ನೋಡ್ರಿ ಇನ್ನೊಂದು ಇನಿಷಿಯೇಟಿವ್ಸ್ ಅನ್ನ ಐದನೇದಾಗಿ ಯಾವುದನ್ನು ಲಾಂಚ್ ಮಾಡಿದ್ದಾರೆ ಅಂದ್ರೆ ಇ ಡಿಸ್ಟಿಕ್ಸ್ ಅಂತೇಳಿ ಲಾಂಚ್ ಅನ್ನ ಮಾಡಿದ್ದಾರೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡಿದಾರೆ ಅಂದರೆ ಇ ಡಿಸ್ಟಿಕ್ಸ್ ಅಂತೇಳಿ ಲಾಂಚ್ ಮಾಡಿದ್ದಾರೆ ಸೊ ಇದನ್ನ ಯಾರು ಲಾಂಚ್ ಮಾಡಿದಾರಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಆ್ಯಂಡ್ ಟೆಕ್ನಾಲಜಿ ಅವರು ಲಾಂಚ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಅವರು ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಅವರು ಲಾಂಚ್ ಮಾಡಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಡಾಟಾ ಇರುತ್ತೆ ಅದನ್ನೇನಂದ್ರೆ ಅಲ್ಲೇ ಕೊಡೋದು ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಂದಿಷ್ಟು ಸರ್ಟಿಫಿಕೇಟ್ಸ್ನ ಏನ್ ಮಾಡೋದಪ್ಪ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನು ಮಾಡೋದಂದ್ರೆ ನಾಗರಿಕರಿಗೆ ಒದಗಿಸೋದು ಯಾವ್ಯಾವ ಸರ್ಟಿಫಿಕೇಟ್ಸನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾಗರಿಕರಿಗೆ ದಿಗಿಸ್ಕೋದಂದ್ರೆ ಬರ್ತ್ ಮತ್ತು ಡೆತ್ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು ಓಲ್ಡ್ ಏಜ್ ಅಂದರೆ ನೋಡಿರಿ ವಯಸ್ಸಾದವರಿಗೆ ಏನಪ್ಪ ಅಂದರೆ ಸರ್ಟಿಫಿಕೇಟ್ಸ್ ಇರುತ್ತಲ್ಲ ಆ ವಯಸ್ಸಾದವ್ರಿಗೆ ಅಂತ ಓಲ್ಡ್ ಏಜ್ ಸರ್ಟಿಫಿಕೇಟ್ಸ್ ಇರ್ಬೋದು ಜೊತೆಗೆ ಏನಂದರೆ ವಿಡೋ ಅಂದರೆ ಯಾರು ವಿಧಿವೇರಿದ್ರಲ್ಲ ಅವ್ರಿಗೆ ಸರ್ಟಿಫಿಕೇಟನ್ನು ಕೊಡೋದನ್ನು ಕೂಡ ಏನಪ್ಪ ಅಂದರೆ ನಾವು ಆನ್ಲೈನಲ್ಲಿ ಅದು ಕೂಡ ಏನಪ್ಪ ಅಂದರೆ ಈ ಡಿಸ್ಟಿಕ್ಸ್ ಮೂಲಕ ಏನು ಮಾಡ್ಬೋದು ಅಂದರೆ ಆಯಾ ಜಿಲ್ಲೆಗಳಲ್ಲಿ ಕೊಡಬೇಕಂತೇಳಿ ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಈ ಆಡಳಿತದ ಸೇವೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಇನಿಷಿಯೇಟಿವ್ಸ್ ಇನಿಷಿಯೇಟಿವ್ಸನ್ನು ಡಿಸ್ಕಸ್ ಮಾಡೋದಾದ್ರೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇ ಆಫೀಸ್ ಅಂತೇಳಿ ಲಾಂಚನ್ನು ಮಾಡಿದ್ದಾರೆ ಸೊ ನೋಡ್ರಿ ಇ ಆಫೀಸನ್ನು ಯಾರು ಲಾಂಚ್ ಮಾಡಿದ್ರಂದರೆ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಗ್ರಿವಿಯನ್ಸಸ್ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಗ್ರೀವಿಯನ್ಸಸ್ ಏನಿದೆ ಅಲ್ಲ ಇವ್ರು ಏನಂದರೆ ಈ ಒಂದು ಪೋರ್ಟಲನ್ನು ಲಾಂಚ್ ಮಾಡಿದರೆ ಇಲ್ಲಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಆಪರೇಷನಲ್ ಎಫಿಷಿಯನ್ಸಿ ಏನಿದೆ ಈಗ ನೋಡ್ರಿ ಅದು ಕಾರ್ಯ ಮಾಡ್ತಿರುತ್ತಲ್ಲ ಆ ಕಾರ್ಯ ಮಾಡ್ಬೇಕಾದ್ರೆ ದಕ್ಷತೆ ಏನಿದೆಯಲ್ಲ ಆ ದಕ್ಷತೆಯನ್ನು ಜಾಸ್ತಿ ಮಾಡಬೇಕು ಜೊತೆ ಜೊತೆಗೆ ನೋಡ್ರಿ ಲೆಸ್ ಪೇಪರ್ ವರ್ಕ್ ಇರಬೇಕಂದ್ರೆ ಈಗ ಹೆಚ್ಚಿನ ಪೇಪರ್ ವರ್ಕನ್ನು ಏನು ಮಾಡ್ತಿದ್ವಲ್ಲ ಅದನ್ನು ಕಡಿಮೆ ಮಾಡಬೇಕು ಕಾಗದ ರಹಿತವಾಗಿ ನಾವೇನಪ್ಪ ಅಂದ್ರೆ ಸೇವೆಗಳನ್ನು ಒದಗಿಸಬೇಕು ಇದರಿಂದ ಎರಡು ಬೆನಿಫಿಟ್ ಇದೆ ಒಂದೇನಾಗತ್ತಂದರೆ ನಿಮಗೆ ಸೇವೆಗಳು ಜಾಸ್ತಿನೂ ಆಗುತ್ತೆ ಜೊತೆಗೆ ಏನಪ್ಪ ಅಂದರೆ ಕಾಗದದ ವರ್ಕ್ ಕಮ್ಮಿ ಆಗೋದ್ರಿಂದ ನಿಮಗೆ ಎನ್ವರಮೆಂಟ್ ಮೇಲೆ ಏನು ಪೊಲ್ಯೂಷನ್ಸ್ ಮಾಡ್ತಿದ್ರಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಕಾಗದ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನಾವು ಮರದಿಂದ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಮರಗಳ ಕಡೆಯೋದು ಕೂಡ ಇಲ್ಲಿ ಕಮ್ಮಿ ಆಗುತ್ತೆ ಹಾಗಾಗಿ ನೋಡ್ರಿ ಈ ಆಫೀಸನ್ನು ಲಾಂಚ್ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಇನಿಷಿಯೇಟಿವ್ ಯಾವುದಪ್ಪ ಅಂದ್ರೆ ಎಮ್ ಸಿ ಎ ಟ್ವೆಂಟಿ ಒನ್ ಅಂತ ಹೇಳಿ ಸೊಡ್ರಿ ಎಮ್ ಸಿ ಎ ಟ್ವೆಂಟಿ ಒನ್ನನ್ನು ಯಾರು ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಏನಿದಾರಲ್ಲ ಇವರು ಲಾಂಚ್ ಮಾಡಿದ್ದಾರೆ ಸೊ ಕಾರ್ಪೊರೇಟ್ ಅಫೇರ್ಸ್ ಮಿನಿಸ್ಟ್ರಿ ಅವರು ಏನಪ್ಪ ಅಂದ್ರೆ ಈ ಒಂದು ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ ಸೊಡ್ರಿ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಯಾವೆಲ್ಲ ಕಂಪನೀಸ್ ಏನಂದ್ರೆ ಕಂಪನೀಸ್ ಆಕ್ಟ್ ಒಳಗೆ ರೆಜಿಸ್ಟರ್ಡ್ ಆಗಿದೆ ಅಲ್ಲ ಏನು ಮಾಡೋದಂದರೆ ಈ ಸೇವೆಗಳನ್ನ ಒದಗಿಸ್ಬೋದು ಸೊ ಏನೇನು ಒದ ಸೇವೆಗಳನ್ನು ಒದಗಿಸ್ತಾರೆ ಅಂದ್ರೆ ನೋಡ್ರಿ ಇಲ್ಲ ಮಾಡ್ತಾರೆ ಅಂದ್ರೆ ಆ ಕಂಪ್ನಿಗೆ ಹೆಸರನ್ನು ಕೊಡೋದಿರ್ಬೋದು ಅಥವಾ ಹೆಸರನ್ನ ಬದಲಾವಣೆ ಮಾಡೋದಿರ್ಬೋದು ಅಥವಾ ಆ ಕಂಪ್ನಿಗೆ ಆನ್ಲೈನ್ ಪೇಮೆಂಟಿಗೆ ಇನ್ ಕಾರ್ಪೊರೇಷನ್ಸ್ ಅಂದ್ರೆ ನೋಡ್ರಿ ಆ ಕಂಪ್ನಿಗೆ ಬೇಕಾದಂಥ ಆನ್ಲೈನ್ ಪೇಮೆಂಟ್ ಸಿಸ್ಟಮನ್ನು ಒದಗಿಸೋದಿರ್ಬೋದು ಅಂದರೆ ಈಗ ಕಂಪ್ನೀಸ್ ಸರ್ಕಾರಕ್ಕೆ ತೆರಿಗೆಯನ್ನು ಕೊಡ್ಬೇಕಾದ್ರೆ ಯಾವ ಥರನಾಗಿ ತೆರಿಗೆಯನ್ನು ಕೊಡಬೇಕು ಯಾವ ವೇದದಲ್ಲಿ ಕೊಡ್ಬೇಕು ಅನ್ನೋದನ್ನ ಇರ್ಬೋದು ಜೊತೆಗೆ ನೋಡ್ರಿ ಅಡ್ರೆಸ್ ಚೇಂಜ್ ಮಾಡೋದಿದ್ರೆ ಆ ಫೆಸಿಲಿಟಿನೂ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಏನಂದ್ರೆ ಏನಾದ್ರೂ ಪಬ್ಲಿಕ್ ರೆಕಾರ್ಡ್ ಇದ್ರೆ ಅಥವಾ ಅವ್ರದ್ದೇನಾದ್ರು ಗ್ರೀವಿಯನ್ಸಸ್ ಇದ್ರೆ ಅಂದ್ರೆ ಗ್ರೀವಿಯನ್ಸ್ ಅಂದ್ರೆ ನಾವಿಲ್ಲಿ ಏನಂತ ಕರಿತೀವಿ ಅಂದ್ರೆ ಕುಂದು ಕೊರತೆಗಳು ಅಂತ ಕರಿತೀವಿ ಆ ಕುಂದು ಕೊರತೆಗಳಿದ್ರೆ ಆ ಕುಂದು ಕೊರತೆಗಳನ್ನು ಕೂಡ ನಿವಾರಣೆ ಮಾಡೋದಕ್ಕೋಸ್ಕರ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಎಂ ಸಿ ಎ ಟ್ವೆಂಟಿ ಒನ್ ಅನ್ನೋ ಒಂದು ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದ್ರೆ ಯಾರು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನೋಡ್ರಿ ಇದೇನಪ್ಪ ಅಂದ್ರೆ ಭಾಗ ಒಂದಾಗಿದೆ ಮುಂಬರುವ ಭಾಗಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಗವರ್ನೆನ್ಸ್ ಅಥವಾ ಈ ಆಡಳಿತದಲ್ಲಿ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವ್ಯಾವ್ದಿದೆ ನಿಮ್ಮ ಎಕ್ಸಾಮ್ಸಿಗೆ ಯಾವ ಥರನಾಗಿ ಕ್ವಶನ್ಸನ್ನು ಕೇಳ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ತೀವಿ ಮೊದಲನೇ ಭಾಗದಲ್ಲಿ ನಾವೇನಪ್ಪ ಅಂದರೆ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಹೇಗೆ ಬಳಸ್ಕೋಬೋದು ಅದರಲ್ಲಿ ಒಂದು ಭಾಗವಾಗಿ ನಾವು ಇ ಗವರ್ನೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಮುಂಬರುವ ಭಾಗಗಳಲ್ಲಿ ನೋಡ್ರಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ವೆಬ್ಸೈಟ್ಸ್ಗಳೇನಿದೆ ಯಾವ ಥರನಾಗಿ ಫೆಸಿಲಿಟೀಸನ್ನು ಕೊಡುತ್ತೆ ಅನ್ನೋದ್ರೂ ಕೂಡ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಸೊಡ್ರಿ ಇದೇ ತರನಾಗಿ ನಾವು ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು